ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನ ಕೋರ್ತೀನಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಜುಲೈ 20 21 ಕ್ಕಾಗಿ ಬಹು ಆಯ್ಕೆಯ ಪ್ರಶ್ನೆಗಳ ಸ್ವರೂಪದಲ್ಲಿ ನಡೆಯಲಿದೆ. ಅದಕ್ಕಾಗಿ ಸಮಾಜ ವಿಜ್ಞಾನ ಭಾಗ 1 ರಲ್ಲಿ ಇವತ್ತು ಭೂಗೋಳದ ಭಾರತದ ಮೇಲ್ಮೈ ಲಕ್ಷಣಗಳು ಅಂತಕಂತ ಪಾಠದ ಒಂದೇ ವಿಡಿಯೋದಲ್ಲಿ 29 ಪ್ರಶ್ನೆಗಳನ್ನು ತಂದಿದ್ದೀನಿ. ಇದಕ್ಕಿಂತ ಮುಂಚೆ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಅಂತಕಂತ ಪಾಠದ ಮೇಲೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತ ಕ್ವೆಶ್ಚನ್ಸ್ ಗಳನ್ನು ಎಂಸಿಕ್ಯೂಸ್ ಗಳನ್ನು ನೋಡಿದೀವಿ. ನಾವು ನೋಡಿದ್ರೆ ಮೇಲೆ ಎಸ್ಎಸ್ಎಲ್ಸಿ ಸೋಶಿಯಲ್ ಸೈನ್ಸ್ ಎಂಸಿಕ್ಯೂ ಅಂತ ಒಂದು ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ನೋಡಬಹುದು. ಹೊಸಬರಾಗಿದ್ರೆ ನನ್ನ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟೇ ನೀವುಗಳು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಈ ದಿನದ ಒಂದು ವಿಡಿಯೋವನ್ನ ಶುರು ಮಾಡೋಣ. ಇಲ್ಲಿ ಭಾರತದ ಭೂಪಟದ ಮೇಲೂ ಕೂಡ ಪ್ರಶ್ನೆಗಳಿದ್ದಾವೆ, ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತ ಕ್ವೆಶ್ಚನ್ಸ್ ಗಳನ್ನು ಕವರ್ ಮಾಡಿದ್ದೀನಿ. ನೋಡುವ ಪ್ರಶ್ನೆ 1, ಭಾರತವು ಹೊಂದಿರುವ ವಿವಿಧ ಭೂಸ್ವರೂಪಗಳು ಪರ್ವತ, ಪ್ರಸ್ಥಭೂಮಿ, ಮೈದಾನ ಮತ್ತು ಕರಾವಳಿ ಮೈದಾನ, ಮೇಲಿನ ಎಲ್ಲವೂ. ಓಕೆ, ಭಾರತವು ಈ ಎಲ್ಲ ಬಗೆಯ ವಿವಿಧ ಭೂಸ್ವರೂಪಗಳನ್ನು ಹೊಂದಿದೆ. ಅದು ಪರ್ವತನು ಹೊಂದಿದೆ, ಪ್ರಸ್ಥಭೂಮಿ ಹೊಂದಿದೆ, ಮೈದಾನ ಮತ್ತು ಕರಾವಳಿ ಮೈದಾನ. ಸೊ ಆಪ್ಷನ್ ನಂಬರ್ 4 ಮೇಲಿನ ಎಲ್ಲವೂ ಸರಿಯಾಗಿರತಕ್ಕಂತ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದ ಭೂಸ್ವರೂಪವು ಇವುಗಳ ಮೇಲೆ ಪ್ರಭಾವವನ್ನು ಬೀರ್ತವೆ. ನದಿ ವ್ಯವಸ್ಥೆ, ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಮೇಲಿನ ಎಲ್ಲವೂ. ಏನು ಭಾರತದ ಭೂಸ್ವರೂಪ ಇದೆಯಲ್ಲ, ಅದು ನದಿ ವ್ಯವಸ್ಥೆ ಆಗಿರಬಹುದು, ವಾಯುಗುಣ ಆಗಿರಬಹುದು, ಸ್ವಾಭಾವಿಕ ಸಸ್ಯವರ್ಗ, ಇವೆಲ್ಲದರ ಮೇಲೆ ಪ್ರಭಾವವನ್ನು ಬೀರ್ತದೆ. ಇದರದು ಕೂಡ ಆಯ್ಕೆ 4 ಮೇಲಿನ ಎಲ್ಲವೂ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಮೇಲ್ಮೈ ಲಕ್ಷಣ ಆಧರಿಸಿ ಭಾರತದ ಪ್ರಮುಖ ವಿಭಾಗಗಳು ಎಷ್ಟಿದಾವೆ? ಆಯ್ಕೆ 1, 3, ಆಯ್ಕೆ 2, 4, ಆಯ್ಕೆ 3, 5, ಆಯ್ಕೆ 4, 6. ಸರಿ ಉತ್ತರ ಇತ್ತು ಆಯ್ಕೆ ಸಂಖ್ಯೆ 2, 4. ಪ್ರಶ್ನೆ 4, ಉತ್ತರ ಭಾರತದ ಕುರಿತಾದ ಯಾವ ಹೇಳಿಕೆಯು ತಪ್ಪಾಗಿದೆ? ಇವು ಭಾರತದ ಉತ್ತರ ಗಡಿಗೆ ಹೊಂದಿಕೊಂಡಿವೆ, ಇವು ಅವಿಚ್ಛಿನ್ನ ಪರ್ವತ ಸರಣಿಗಳಾಗಿವೆ, ಇದು ಅತಿ ಕಡಿಮೆ ಎತ್ತರ ಶಿಖರ, ಕಡಿಮೆ ಆಳ ಕಣಿವೆಯನ್ನು ಹೊಂದಿವೆ, ಇವು ಪಶ್ಚಿಮದಲ್ಲಿ ಅಗಲವಾಗಿವೆ. 4 ಹೇಳಿಕೆಗಳನ್ನು ನೋಡಿದಾಗ ಉತ್ತರ ಪರ್ವತಗಳ ಕುರಿತಾಗಿರ್ತಕ್ಕಂತ ತಪ್ಪಾಗಿರುವ ಹೇಳಿಕೆ ಇದು ಅತಿ ಕಡಿಮೆ ಎತ್ತರ ಶಿಖರ, ಕಡಿಮೆ ಆಳ ಕಣಿವೆ ಹೊಂದಿದೆ. ಆಯ್ಕೆ 3 ತಪ್ಪಿತ್ತು, ಅತಿ ಎತ್ತರ ಮತ್ತು ಅತಿ ಆಳವಾದ ಕಣಿವೆಯನ್ನು ಹೊಂದಿದೆ ಇದು. ಯಾವುದು? ಉತ್ತರದ ಪರ್ವತಗಳು. ಮುಂದಿನ ಪ್ರಶ್ನೆ 5, ಪಶ್ಚಿಮದ ಸಿಂಧೂ ನದಿ ಕಂದರದಿಂದ ಪೂರ್ವದ ಬ್ರಹ್ಮಪುತ್ರ ನದಿ ಕಂದರದವರೆಗೆ ಹಬ್ಬಿಕೊಂಡಿರುವ ಪರ್ವತಗಳು ಯಾವುವು? ಪಶ್ಚಿಮದ ಸಿಂಧೂ ನದಿ ಕಂದರದಿಂದ ಪೂರ್ವದ ಬ್ರಹ್ಮಪುತ್ರ ನದಿ ಕಂದರದವರೆಗೆ ಹಬ್ಬಿಕೊಂಡಿರತಕ್ಕಂಥ ಪರ್ವತಗಳು ದಕ್ಷಿಣ ಪರ್ವತಗಳು, ಉತ್ತರದ ಪರ್ವತಗಳು, ಪೂರ್ವ ಪರ್ವತಗಳು, ಪಶ್ಚಿಮ ಪರ್ವತಗಳು. ಆಯ್ಕೆ ಸಂಖ್ಯೆ 2, ಉತ್ತರದ ಪರ್ವತಗಳು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಎಸ್, ಇದು ಹಿಮಾಲಯ ಪರ್ವತಗಳಲ್ಲಿನ ಸಮಾನಾಂತರ ಸರಣಿ ಅಲ್ಲ. 1, ಮಹಾ ಹಿಮಾಲಯ, 2, ಒಳ ಹಿಮಾಲಯ, 3, ಹೊರ ಹಿಮಾಲಯ, 4, ಶಿವಾಲಿಕ್ ಬೆಟ್ಟಗಳು. ಇದು ಹಿಮಾಲಯದ ಪರ್ವತಗಳಲ್ಲಿನ ಸಮಾನಾಂತರ ಸರಣಿ ಅಲ್ಲ. ಆಯ್ಕೆ 3, ಹೊರವಲಯ, ಇದು ಉತ್ತರ ಆಗಿತ್ತು. ಪ್ರಶ್ನೆ 7, ಮಹಾ ಹಿಮಾಲಯದ ಅತಿ ಎತ್ತರದ ಶಿಖರ ಯಾವುದು? 1, ಕಾಂಚನಜಂಗ, 2, ಮಾಕಲು, 3, ಧವಳಗಿರಿ, 4, ಮೌಂಟ್ ಎವರೆಸ್ಟ್. ಮಹಾ ಹಿಮಾಲಯದ ಅತಿ ಎತ್ತರದ ಶಿಖರ ಆಯ್ಕೆ ಸಂಖ್ಯೆ 4, ಮೌಂಟ್ ಎವರೆಸ್ಟ್ ಇತ್ತು. ಈ ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ ಎಷ್ಟಿದೆ ಅನ್ನೋದನ್ನ ವಿದ್ಯಾರ್ಥಿಗಳೇ ತಾವುಗಳು ಕಮೆಂಟ್ ಬಾಕ್ಸ್ ನಲ್ಲಿ ಬರೆದನ್ನ ಪಿನ್ ಅನ್ನ ಮಾಡಬೇಕು. ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ ಎಷ್ಟು ತಾವು ಕಮೆಂಟ್ ಅಲ್ಲಿ ಉತ್ತರಗಳನ್ನ ಪೋಸ್ಟ್ ಮಾಡಿ, ನಿಮ್ಮ ಉತ್ತರಗಳನ್ನ ನೋಡ್ತೀನಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗುವ. ಎಸ್, ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯಲು ಕಾರಣ ಏನು? ಅಲ್ಲಿ ಕಡಿಮೆ ಮಳೆ ಬೀಳುತ್ತೆ ಅಥವಾ ಹೆಚ್ಚು ಮಳೆ ಬೀಳುತ್ತೆ, ಕಡಿಮೆ ಹಿಮಾವೃತವಾಗಿದೆ ಅಥವಾ ವರ್ಷವೆಲ್ಲ ಹಿಮಾವೃತವಾಗಿವೆ? ಮಹಾ ಹಿಮಾಲಯವನ್ನ ಹಿಮಾದ್ರಿ ಎಂದು ಕರೆಯಲು ಮುಖ್ಯ ಕಾರಣ ಅದು ವರ್ಷವೆಲ್ಲ ಹಿಮಾವೃತ ಆಗಿರ್ತದೆ ಅಂತಕ್ಕಂಥದ್ದು. ಆಯ್ಕೆ 4 ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 9, ಹಿಮಾದ್ರಿ ಸರಣಿಗಳಿಂದ ಉತ್ತರಕ್ಕೆ ಕಂಡು ಬರುವ ಪರ್ವತಗಳು ಯಾವುವು? 1, ಒಳ ಹಿಮಾಲಯ, 2, ಹೊರ ಹಿಮಾಲಯ, 3, ಮಧ್ಯ ಹಿಮಾಲಯ, 4, ಆವೃತ್ತ ಹಿಮಾಲಯ. ಹಿಮಾದ್ರಿ ಸರಣಿಗಳಿಂದ ಉತ್ತರಕ್ಕೆ ಕಂಡು ಬರತಕ್ಕಂಥ ಪರ್ವತಗಳೇ ಆಯ್ಕೆ 2, ಹೊರ ಹಿಮಾಲಯ ಆಗಿತ್ತು. ಪ್ರಶ್ನೆ 10, ಭಾರತದ ಎತ್ತರವಾದ ಶಿಖರ ಯಾವುದು? 1, ಮಾಕಲು, 2, ಧವಳಗಿರಿ, 3, ಗಾಡ್ವಿನ್ ಅಸ್ಟಿನ್, 4, ಕಾರಾಕೋರಂ. ಸೊ
ಸೊ ಭಾರತದ ಎತ್ತರವಾದ ಶಿಖರ ಆಯ್ಕೆ ಮೂರು ಗಾಡ್ವಿನ್ ಅಸ್ಟೀನ್ ಅದನ್ನು ಕೆ2 ಅಂತಲೂ ಕೂಡ ಕರೀತಾರೆ. ಮುಂದಿನ ಪ್ರಶ್ನೆ, ಶಿವಾಲಿಕ್ ಬೆಟ್ಟಗಳು ಹಬ್ಬಿಕೊಂಡಿರುವುದು ನೋಡೋಣ. ಜಮ್ಮು ಕಾಶ್ಮೀರದಿಂದ ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರದಿಂದ ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರದಿಂದ ಡೆಹರಾಡೂನ, ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶ. ಶಿವಾಲಿಕ್ ಬೆಟ್ಟಗಳು ಮುಖ್ಯವಾಗಿ ಹಬ್ಬಿಕೊಂಡಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರದಿಂದ ಹಿಡಿದು ಅರುಣಾಚಲ ಪ್ರದೇಶದವರೆಗೆ ಹಬ್ಬಿಕೊಂಡಿದ್ದಾವೆ. ಮುಂದಿನ ಪ್ರಶ್ನೆ, ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನು ಹೊಂದಿರುವುದಕ್ಕೆ ಏನೆನ್ನುವರು? ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನು ಹೊಂದಿರುವುದಕ್ಕೆ ಏನೆನ್ನುವರು? ಒಂದು ಡಾನ್ಸ್, ಎರಡು ಹಿಮಾಚಲ, ಮೂರು ಡೂನ್ಸ್, ನಾಲ್ಕು ಸಿಮ್ಲಾ. ಸಮತಟ್ಟಾಗಿರ್ತಕ್ಕಂಥ ತಳವುಳ್ಳ ಕಣಿವೆಗಳನ್ನು ಹೊಂದಿರುವುದಕ್ಕೆ ಆಯ್ಕೆ ಮೂರು ಡೂನ್ಸ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಉತ್ತರ ಭಾರತದ ಉತ್ತರದ ಪರ್ವತಗಳ ಪ್ರಾಮುಖ್ಯತೆ ಏನು? ಒಂದು, ಇವು ನೈಸರ್ಗಿಕ ಗಡಿಗಳಾಗಿವೆ. ಎರಡು, ಅಧಿಕ ಮಳೆಗೆ ನೆರವಾಗಿವೆ. ಮೂರು, ಖನಿಜಗಳ ಉಗ್ರಾಣವಾಗಿದ್ದಾವೆ. ನಾಲ್ಕು, ಮೇಲಿನ ಎಲ್ಲವೂ. ಇದು ಉತ್ತರದ ಪರ್ವತಗಳ ಪ್ರಾಮುಖ್ಯತೆ, ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥ ಆಯ್ಕೆ ಇತ್ತು. ಮುಂದಿನ ಪ್ರಶ್ನೆ, ಉತ್ತರದ ಮೈದಾನ ಈ ಮೂರು ನದಿಗಳ ಸಂಚಯ ಕಾರ್ಯದಿಂದ ನಿರ್ಮಾಣಗೊಂಡಿದೆ ನೋಡೋಣ. ಆಯ್ಕೆ ಒಂದು, ಸಟ್ಲೇಜ್, ಗಂಗಾ, ಚಂಬಲ್. ಆಯ್ಕೆ ಎರಡು, ಗಂಗಾ, ಚಂಬಲ್, ಬ್ರಹ್ಮಪುತ್ರ. ಆಯ್ಕೆ ಮೂರು, ಸಟ್ಲೇಜ್, ಗಂಗಾ, ಬ್ರಹ್ಮಪುತ್ರ. ಆಯ್ಕೆ ನಾಲ್ಕು, ಚಂಬಲ್, ಗಂಗಾ, ಸಟ್ಲೇಜ್. ಸೊ ಉತ್ತರದ ಮೈದಾನ ಮುಖ್ಯವಾಗಿ ಈ ಮೂರು ನದಿಗಳ ಸಂಚಯನದಿಂದ ಅದು ನಿರ್ಮಾಣಗೊಂಡಿದೆ, ಸಟ್ಲೇಜ್, ಗಂಗಾ ಮತ್ತು ಬ್ರಹ್ಮಪುತ್ರ. ಮುಂದಿನ ಪ್ರಶ್ನೆ, ಇದು ಪ್ರಪಂಚದ ಅತಿ ವಿಶಾಲವಾದ ಮೆಕ್ಕಲು ಮಣ್ಣು ಮೈದಾನ ಆಗಿದೆ. ಒಂದು, ದಕ್ಷಿಣ ಮೈದಾನ, ಎರಡು, ಉತ್ತರ ಮೈದಾನ, ಮೂರು, ಪರ್ಯಾಯ ಪ್ರಸ್ಥಭೂಮಿ, ನಾಲ್ಕು, ಕರಾವಳಿ ಮೈದಾನ. ಯಾವುದು ಪ್ರಪಂಚದ ಅತಿ ವಿಶಾಲವಾದ ಮೆಕ್ಕಲು ಮಣ್ಣು ಮೈದಾನ ಅಂದರೆ ಅದು ಇತ್ತು? ಆಯ್ಕೆ ಎರಡು, ಉತ್ತರದ ಮೈದಾನ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 16, ಉತ್ತರ ಮೈದಾನದ ಪ್ರಾಮುಖ್ಯತೆ ಏನು? ಮೊದಲನೇದಿದೆ, ವಿಶಾಲವಾಗಿವೆ ಮತ್ತು ಫಲವತ್ತಾಗಿದೆ. ಎರಡು, ಸರ್ವಕಾಲಿಕ ನದಿಯನ್ನು ಹರಿತವೆ. ಮೂರು, ಕೈಗಾರೀಕರಣಕ್ಕೆ ನೆರವಾಗಿವೆ. ಸೊ ಆಯ್ಕೆ ನಾಲ್ಕು, ಮೇಲಿನ ಎಲ್ಲವೂ. ಸೊ ಉತ್ತರದ ಮೈದಾನದ ಪ್ರಾಮುಖ್ಯತೆ ಈ ಮೇಲಿನ ಎಲ್ಲವೂ ಕೂಡ ಆಗಿದ್ದಾವೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 17, ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಅತ್ಯಂತ ವಿಶಾಲವಾಗಿರ್ತಕ್ಕಂಥದ್ದು ಯಾವುದು? ಒಂದು, ಉತ್ತರದ ಪ್ರಸ್ಥಭೂಮಿ. ಎರಡು, ಪರ್ಯಾಯ ಪ್ರಸ್ಥಭೂಮಿ. ಮೂರು, ದಕ್ಷಿಣದ ಪ್ರಸ್ಥಭೂಮಿ. ನಾಲ್ಕು, ವಾಯವ್ಯ ಪ್ರಸ್ಥಭೂಮಿ. ಉತ್ತರದ ಪ್ರಾಕೃತಿಕ ವಿಭಾಗಗಳಲ್ಲಿ ಅತ್ಯಂತ ವಿಶಾಲವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಪರ್ಯಾಯ ಪ್ರಸ್ಥಭೂಮಿ. ಆಯ್ಕೆ ಸಂಖ್ಯೆ 2 ಸರಿ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿಯು ಈ ಆಕಾರದಲ್ಲಿದೆ ನೋಡೋಣ. ಒಂದು, ತ್ರಿಕೋನಾಕಾರ. ಎರಡು, ಚೌಕಾಕಾರ. ಮೂರು, ಆಯತಾಕಾರ. ನಾಲ್ಕು, ಸಮ ಆಕಾರ. ನೋಡಿ, ಪರ್ಯಾಯ ಪ್ರಸ್ಥಭೂಮಿಯು ಮುಖ್ಯವಾಗಿ ಅದು ಆಯ್ಕೆ ಸಂಖ್ಯೆ 1, ತ್ರಿಕೋನಾಕಾರದಲ್ಲಿ ಇದೆ. ಮುಂದಿನ ಪ್ರಶ್ನೆ 19, ಅರಾವಳಿ ಮತ್ತು ವಿಂಧ್ಯ ಬೆಟ್ಟಗಳು ಕಂಡುಬರುವುದು ಎಲ್ಲಿ? ನೋಡಿ, ಅರಾವಳಿ ಮತ್ತು ವಿಂಧ್ಯ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ? ಉತ್ತರದ ಮೈದಾನ, ಎರಡು, ಪರ್ಯಾಯ ಪ್ರಸ್ಥಭೂಮಿ. ಮೂರು, ಒಳ ಹಿಮಾಲಯ. ನಾಲ್ಕು, ಮಹಾ ಹಿಮಾಲಯ. ಅರಾವಳಿ ಮತ್ತು ವಿಂಧ್ಯ ಬೆಟ್ಟಗಳು ಇವೆಲ್ಲಿ ಕಂಡು ಬರ್ತಾವಪ್ಪ ಅಂದರೆ ಆಯ್ಕೆ ಸಂಖ್ಯೆ 2, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತವೆ. ಮುಂದಿನ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 20, ಪರ್ಯಾಯ ಪ್ರಸ್ಥಭೂಮಿಯ ಎತ್ತರವಾದ ಶಿಖರ ಯಾವುದು? ಒಂದು, ಧವಳಗಿರಿ. ಎರಡು, ಗುರುಶಿಖರ. ಮೂರು, ವಿಂಧ್ಯ. ನಾಲ್ಕು, ಸಹ್ಯಾದ್ರಿ. ಪರ್ಯಾಯ ಪ್ರಸ್ಥಭೂಮಿ ಅತಿ ಎತ್ತರದ ಶಿಖರ ಯಾವುದಪ್ಪ ಅಂತಂದರೆ ಆಯ್ಕೆ ಸಂಖ್ಯೆ 2, ಗುರುಶಿಖರ ಆಗಿತ್ತು. ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಯಾವುದು? ಆಯ್ಕೆ 1, ಧವಳಗಿರಿ. ಆಯ್ಕೆ 2, ಗುರುಶಿಖರ. ಆಯ್ಕೆ 3, ಅನೈಮುಡಿ. ಆಯ್ಕೆ 4, ಸಹ್ಯಾದ್ರಿ. ಸೊ ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಆಯ್ಕೆ 3, ಅನೈಮುಡಿ ಸರಿ ಆಗಿತ್ತು. ಮುಂದಿನ ಪ್ರಶ್ನೆ, ಪೂರ್ವ ಘಟ್ಟದ ಅತಿ ಎತ್ತರವಾದ ಶಿಖರ ಯಾವುದು? ಪೂರ್ವ ಘಟ್ಟದಲ್ಲಿನ ಅತಿ ಎತ್ತರದ ಶಿಖರ, 1, ಧವಳಗಿರಿ. 2, ಗುರುಶಿಖರ. 3, ಅನೈಮುಡಿ. 4, ಆರ್ಮಕೊಂಡ. ಸರಿ ಉತ್ತರ ಇತ್ತು, 4 ಆರ್ಮಕೊಂಡ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 23, ಛೋಟಾ ನಾಗ್ಪುರ್ ಸರಣಿ ದಕ್ಕನ್ ಪ್ರಸ್ಥಭೂಮಿಯು ಈ ಭಾಗದಲ್ಲಿದೆ. ನೋಡಿ, ಛೋಟಾ ನಾಗ್ಪುರ್ ಸರಣಿಯ ದಕ್ಕನ್ ಪ್ರಸ್ಥಭೂಮಿ ಇದು ಯಾವ ಭಾಗದಲ್ಲಿದೆ ಅಂತ ಕೇಳಿದ್ದಾರೆ. ಆಗ್ನೇಯ, ವಾಯವ್ಯ, ಈಶಾನ್ಯ, ನೈಋತ್ಯ.
छोटा नागपुर सरणी सरणी दखन प्रस्थभूमिय भागदल्लिदे आ छोटा नागपुर सरणी दखन प्रस्थभूमिय ಯಾವ ಭಾಗದಲ್ಲಿದೆ ಅಂದರೆ ಅದು ಈಶಾನ್ಯ ಭಾಗದಲ್ಲಿದೆ ಆಯ್ಕೆ ಮೂರು ಸರಿ ಉತ್ತರ ಆಗಿತ್ತು ಪ್ರಶ್ನೆ 24 ಕರಾವಳಿ ಮೈದಾನದ ವಿಭಾಗಗಳು ಯಾವ್ಯಾವು ಒಂದು ಪೂರ್ವ ಕರಾವಳಿ ಎರಡು ಪಶ್ಚಿಮ ಕರಾವಳಿ ಮೂರು ಮೇಲಿನ ಎರಡು ನಾಲ್ಕು ಮೇಲಿನ ಯಾವುದೂ ಅಲ್ಲ ಸೋ ಕರಾವಳಿ ಮೈದಾನದಲ್ಲಿ ಎರಡು ವಿಭಾಗಗಳಿದ್ದಾವೆ ಒಂದು ಪೂರ್ವ ಕರಾವಳಿ ಇನ್ನೊಂದು ಪಶ್ಚಿಮ ಕರಾವಳಿ ಅಂತ ಹೇಳ್ತಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿರುವ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು ಒಂದು 274 ಎರಡು 247 ಮೂರು 214 ನಾಲ್ಕು 222 ಭಾರತದಲ್ಲಿರ್ತಕ್ಕಂಥ ಒಟ್ಟು ದ್ವೀಪಗಳ ಸಂಖ್ಯೆ ಆಯ್ಕೆ ಒಂದು 274 ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು 274 ಓಕೆ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿನ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿರುವ ದ್ವೀಪಗಳ ಸಂಖ್ಯೆ ಎಷ್ಟಿದೆ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಆಯ್ಕೆ ಒಂದು 204 43 ಆಯ್ಕೆ ಎರಡು 240 34 ಆಯ್ಕೆ ಮೂರು 274 ಆಯ್ಕೆ ನಾಲ್ಕು 222 32 ಭಾರತದ ಬಂಗಾಳ ಕೊಲ್ಲಿ 204 ದ್ವೀಪಗಳಿದ್ರೆ ಅರಬ್ಬಿ ಸಮುದ್ರದಲ್ಲಿರ್ತಕ್ಕಂಥ ದ್ವೀಪಗಳ ಸಂಖ್ಯೆ 43 ಆಗಿದೆ ಆಯ್ಕೆ ಒಂದು ಸರಿ ಉತ್ತರ ಇತ್ತು ಎಸ್ ಪ್ರಶ್ನೆ ನೋಡಿ ಇದು ಪ್ರಶ್ನೆ ಹೀಗಿದೆ ಭಾರತದ ಭೂಪಟವನ್ನು ಗಮನಿಸಿ ಭಾರತದ ಉತ್ತರ ಪರ್ವತಗಳನ್ನು ನೆನಪಿಡಿ ನಿಮಗೆ ಇನ್ ಕೇಸ್ ಏನಾದರೂ ಪರೀಕ್ಷೆಯಲ್ಲಿ ಈ ಥರ ಮ್ಯಾಪ್ ಕೊಟ್ಟರೆ ಇಲ್ಲಿ ಯಾವುದಾದ್ರೂ ಒಂದು ನಿಮಗೆ ಪರ್ವತಗಳನ್ನು ಕೊಟ್ಟರೂ ಕೂಡ ನಿಮಗೆ ಗೊತ್ತಿರಬೇಕು ಉದಾಹರಣೆಗಾಗಿ ಇಲ್ಲಿ ಮೌಂಟ್ ಎವರೆಸ್ಟ್ ಇದೆ ನೋಡಿ ಓಕೆ ಕಾಣ್ತಾ ಇದೆಯಲ್ಲ ಇದು ಮೌಂಟ್ ಎವರೆಸ್ಟ್ ಇದೆ ಆಮೇಲೆ ಇದು ಕಾಂಚನಜಂಗ ಇದೆ ಆಮೇಲೆ ಇದು ಧವಳಗಿರಿ ಇದೆ ಇದು ಕೈಲಾಸ ಪರ್ವತ ಇದೆ ಸೊ ಇವುಗಳ ಬಗ್ಗೆನೂ ಕೂಡ ನಿಮಗೆ ಏನಿರಬೇಕು ನಾಲೆಜ್ ಇರಬೇಕು ಭಾರತದ ಉತ್ತರದ ಪರ್ವತಗಳು ಯಾವ್ಯಾವ ಇದಾವೆ ಅಂತಕ್ಕಂಥದ್ದು ಪರೀಕ್ಷೆಯಲ್ಲಿ ಕೇಳ್ತಾರೆ ಅದಕ್ಕಾಗಿ ನಕ್ಷೆಯಲ್ಲಿರ್ತಕ್ಕಂಥ ಸ್ಥಳಗಳ ಬಗ್ಗೆ ಸ್ವಲ್ಪ ನಿಮಗೆ ಅರಿವು ಇರಲಿ ಮುಂದಿನ ಪ್ರಶ್ನೆಯೂ ಕೂಡ ನಕ್ಷೆ ಮೇಲೆನೇ ಇದೆ ಭಾರತದ ಭೂಪಟವನ್ನು ಗಮನಿಸಿ ಭಾರತದ ಪರ್ಯಾಯ ಪ್ರಸ್ಥಭೂಮಿಯನ್ನು ನೆನಪಿಡಿ ಇದೆಲ್ಲ ಭಾರತದ ಪರ್ಯಾಯ ಪ್ರಸ್ಥಭೂಮಿ ಇದೆ ಇದರಲ್ಲಿ ಮುಖ್ಯವಾಗಿ ದಖನ್ ಪ್ರಸ್ಥಭೂಮಿ ಇಲ್ಲಿ ಕಾಣ್ತಾ ಇದೆ ಇದು ದಖನ್ ಪ್ರಸ್ಥಭೂಮಿ ಇದೆ ಇದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಇದೆ ಇದು ಮಾಳವ ಪ್ರಸ್ಥಭೂಮಿ ಇದೆ ಓಕೆ ಅವುಗಳ ಬಗ್ಗೆ ಸ್ವಲ್ಪ ತಾವೇನು ಮಾಡಿ ನಕ್ಷೆಗಳಲ್ಲಿರ್ತಕ್ಕಂಥ ಸ್ಥಳಗಳ ಬಗ್ಗೆ ನೆನಪಿನಲ್ಲಿಟ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಿ ಮುಂದಿನ ಪ್ರಶ್ನೆಯನ್ನು ಕೂಡ ನಕ್ಷೆ ಮೇಲೇನೆ ಕೊಟ್ಟಿದ್ದೀವಿ ಸೊ ಪ್ರಶ್ನೆ 29 ಇತ್ತು ಭಾರತದ ಭೂಪಟವನ್ನು ಗಮನಿಸಿ ಭಾರತದ ಕರಾವಳಿ ಮೈದಾನಗಳನ್ನು ನೆನಪಿಡಿ ಇದೆಲ್ಲ ಭಾರತದ ಕರಾವಳಿ ಮೈದಾನನೇ ಆಗಿದೆ ಓಕೆ ಇಲ್ಲಿ ನಿಮಗೆ ನರ್ಮದಾ ನದಿ ಇದು ನರ್ಮದಾ ಇದೆ ಆಮೇಲೆ ಇದು ಕಾವೇರಿ ಇದೆ ಆಮೇಲೆ ಇದು ಮಹಾನದಿ ಇದೆ ಸೊ ಇದು ತಮಗೆ ತಾಪಿ ಇರ್ಬೋದು ಗೋದಾವರಿ ಕೃಷ್ಣ ಓಕೆ ಇವುಗಳ ಬಗ್ಗೆನೂ ತಾವು ಸ್ವಲ್ಪ ನೆನಪಿನಲ್ಲಿಟ್ಕೊಳ್ಳ್ರಿ ಒಟ್ಟಾರೆ ಭಾರತದ ಕರಾವಳಿ ಮೈದಾನ ಇದೆಲ್ಲ ಭಾರತದ ಕರಾವಳಿ ಮೈದಾನವಾಗಿದೆ ಮುಖ್ಯವಾಗಿ ತಾವುಗಳು ನರ್ಮದಾ ಕಾವೇರಿ ಆಮೇಲೆ ಈ ಮಹಾನದಿಗಳ ಬಗ್ಗೆ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳಿ ಸೊ ವಿದ್ಯಾರ್ಥಿಗಳೇ ಇಷ್ಟಿತ್ತು ಭಾರತದ ಮೇಲ್ಮೈ ಲಕ್ಷಣಗಳು ಅಂತಕ್ಕಂಥ ಪಾಠದಲ್ಲಿ ಬಹು ಆಯ್ಕೆಗಳ ಪ್ರಶ್ನೆಗಳು ಮತ್ತು ನಕ್ಷೆ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನಾವು ನಿಮಗೆ ಸೊ ಅರಿವನ್ನು ಕೊಟ್ಟಿದ್ದೀವಿ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ನನಗಂತೂ ಭರವಸೆ ಇದೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗತ್ತೆ ಅಂತ ಸೊ ದಯಮಾಡಿ ಇಷ್ಟ ವಿಡಿಯೋ ನೋಡಿದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಲು ಮರೆಯದಿರಿ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ ಸಿಗುವ ಮತ್ತೆ ಮುಂದಿನ ವಿಡಿಯೋ